नमस्कार वीक्षकरे बिच्चुमातिगे सुस्वागत इवत्तु नावु युवा नायक बेरे बेरे विभागदल्लि समाज सेवे हागू राजकीयवागि जनसेवे माडिकोंडु बंदंतह होस अतिथिय जोतेगे नावु चर्चे माडलिक्किद्देवे अवरु ಹಿಂದೆ ಮತ್ತು ಈಗ ಮುಂದೆಯೂ ಸಹ ಒಂದು ಜನರ ಸೇವೆ ಮಾಡುವ ಗುರಿಯನ್ನು ಪ್ರಬಲವಾದ ಆಕಾಂಕ್ಷೆಯನ್ನು ಹೊಂದಿರುವಂಥವರು ಅವರು ಈ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಈಗ ಮುಗಿದಿದೆ ತಾಲೂಕು ಪಂಚಾಯತ್ ಅವರ ಅವಧಿ ಮುಗಿದಿದೆ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಮುಂದಿನ ದಿನದಲ್ಲಿ ಅವರು ಹೆಚ್ಚಿನ ರಾಜಕೀಯ ಆಕಾಂಕ್ಷೆಯನ್ನು ಹೊಂದಿ ಆ ನಿಟ್ಟಿನಲ್ಲಿ ಸಾಗುವ ಪ್ರಯತ್ನ ಮಾಡುತ್ತಾ ಇರುವಂತ ಈ ಸಂದರ್ಭದಲ್ಲಿ ಅವರ ಆಕಾಂಕ್ಷೆಗಳೇನು ಅವರ ಏನೇನು ಕೆಲಸ ಮಾಡಿದ್ದಾರೆ ಈ ಹಿಂದೆ ಈ ಭಾಗದ ಜನರಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅವೆಲ್ಲವನ್ನು ತಿಳಿಯುವ ಪ್ರಯತ್ನದ ಜೊತೆಗೆ ಮುಂದಿನ ಗುರಿ ಏನು ಅನ್ನುವುದನ್ನು ಕೇಳುವ ಪ್ರಯತ್ನ ಮಾಡುವ ಜೊತೆ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಎಂಬ ಆಲೋಚನೆಯನ್ನು ಹೊಂದಿದ್ದಾರೆ ಅದರ ಬಗ್ಗೆಯೂ ಸಂಕ್ಷಿಪ್ತವಾಗಿ ತಿಳಿಯುವ ಪ್ರಯತ್ನ ಮಾಡುವ ಅವರ ಜೊತೆ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಶಿಧರ್ ಕಲ್ಮಂಜಿ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಇದು ನಮಗೆ ಮಾತ್ರ ಬಂದಿಲ್ಲ ಅಲ್ಲ ಪ್ರಪಂಚ ಇಡೀ ಜಗತ್ತನ್ನೇ ಆವರಿಸಿಕೊಂಡಿರುವಂಥ ಸಮಸ್ಯೆ ಹಾಗೂ ನಾವು ಕೂಡ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಗ್ರಾಮವೂ ಕೂಡ ಅದರಿಂದ ತುಂಬ ಹೊರತಾಗಿ ಏನಿಲ್ಲ ಅದೃಷ್ಟವಶಾತ್ ನಮ್ಮ ಜಿಲ್ಲೆ ಮತ್ತು ನಮ್ಮ ಗ್ರಾಮಗಳು ಬೇರೆ ಕಡೆ ಹೋಲಿಕೆ ಮಾಡಿದಾಗ ಅಲ್ಲಿ ಎಷ್ಟು ನಷ್ಟವನ್ನು ಅಲ್ಲಿ ಎಷ್ಟು ನೋವನ್ನು ಅಲ್ಲಿ ಎಷ್ಟು ಸಾವುಗಳನ್ನು ನಾವು ಕಂಡಿಲ್ಲ ಅದಕ್ಕೆ ಕಾರಣ ನಮ್ಮ ಈ ಭಾಗದ ದೈವಶಕ್ತಿಯ ನೆಲೆ ಅಂತ ನಾವು ಹೇಳ್ಬೋದೇನೋ ಸರ್ ಹೇಳಿ ಈ ಸಮಸ್ಯೆಗಳ ಬಗ್ಗೆ ಈ ಏನು ಕಷ್ಟದ ಸಂದರ್ಭದ ತಾವು ಅರಿತಿದ್ದೀರಿ ಖಂಡಿತ ಈ ಭಾಗದಲ್ಲಿ ತಾವು ಯಾವ ರೀತಿಯ ಕಾರ್ಯಕ್ರಮಗಳನ್ನು ತಾವು ಹಾಕಿಕೊಂಡಿದ್ದೀರಿ ಯಾವ ನಿಟ್ಟಿನಲ್ಲಿ ಜನರಿಗೆ ಪೂರಕವಾಗಿ ನಡೀತಾ ಇದ್ದೀರಿ ನಾವು ಕಳೆದ ಬಾರಿ ಈ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು ನಾನು ಈ ಕ್ಷೇತ್ರದ ಉಜಿರೆ ಕ್ಷೇತ್ರದ ತಾಲೂಕು ಪಂಚಾಯಿತಿ ಸದಸ್ಯನಾಗಿದ್ದೆ ಜನಪ್ರತಿನಿಧಿಯಾಗಿದ್ದೆ ಆ ಸಂದರ್ಭದಲ್ಲಿ ನಮಗೆ ಒಂದು ದೊಡ್ಡದಾದಂಥ ಬೆಂಬಲ ಸಿಕ್ಕಿದ್ದು ಉಜಿರೆಯ ಇಬ್ಬರು ವ್ಯಕ್ತಿಗಳು ಇದು ನಾವು ಹೇಳಲೇಬೇಕಾಗ್ತದೆ ಯಾಕೆ ಅಂತೇಳಿದರೆ ಕಳೆದ ಚಾರ್ಮಾಡಿಯಲ್ಲಿ ಈ ಭಾಗದ ಇಡುಪೆ ಸೈಡಲ್ಲಿರಲಿ ನೆರೆ ಬಂದ ಸಂದರ್ಭದಲ್ಲಿ ಒಂದು ಹುಟ್ಟಿಕೊಂಡಂಥ ಒಂದು ತಂಡ ಇದ್ದರೆ ಅದು ಬದುಕು ಕಟ್ಟೋಣ ಬನ್ನಿ ಎಂಬ ತಂಡ ಅವರೊಟ್ಟಿಗೆ ನಾನು ಜನಪ್ರತಿನಿಧಿಯಾಗಿ ಅವರೊಟ್ಟಿಗೆ ನಾನು ಸಹ ಒಂದು ಈ ತಂಡದೊಟ್ಟಿಗೆ ನಾನು ಸಹ ಸೇರಿಕೊಂಡೆ ಆ ಸಂದರ್ಭದಲ್ಲಿ ಚಾರ್ಮಾಡಿ ಭಾಗದಲ್ಲಿ ನೆರೆ ಬಂದ ಸಂದರ್ಭದಲ್ಲಿ ಸಾಧಾರಣ ಒಂದು 13 ಮನೆಗಳು ಈ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಹೋಯಿತು ಆ ಸಂದರ್ಭದಲ್ಲಿ ಈ ತಂಡದ ಪ್ರಮುಖ ರುವಾರಿಗಳಾದಂಥ ಇಲ್ಲಿಯ ಉಜಿರೆಯ ಉದ್ಯಮಿಗಳು ಆದಂಥ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ಸಿನ ಮಾಲಕರಾಗಿರುವಂಥ ಮೋಹನ್ ಕುಮಾರ್ ಹಾಗೂ ಉಜಿರೆ ಸಂಧ್ಯ ಟ್ರೇಡರ್ಸಿನ ಮಾಲಕರಾಗಿರುವಂಥ ರಾಜೇಶ್ ಪೈ ಆ ಸಂದರ್ಭದಲ್ಲಿ ಏನಾಯ್ತಂತೇಳಿದರೆ ನಮಗೆ ಇಲ್ಲಿಯ ಬೆಳ್ತಂಗಡಿ ತಾಲೂಕಿಗೆ ಒಬ್ಬ ಯುವ ನಾಯಕರನ್ನು ಜನಗಳು ಆರಿಸಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಕೂಡ ನೆರೆ ಬಂದ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ಈ ತಾಲೂಕಿಗೆ ಒಬ್ಬರು ಒಳ್ಳೆ ನಾಯಕರು ಸಿಕ್ಕಿದ್ದಾರೆ
ಅವರಿಗೆ ಸಹ ಒಂದು ಸ್ವಲ್ಪ ನಮ್ಮ ತಂಡದಿಂದ ಸಹಾಯ ಆಗಬೇಕಂತ ಎನ್ನುವ ಉದ್ದೇಶದಿಂದ ಈ ಬದುಕು ಕಟ್ಟುವ ತಂಡ ಹುಟ್ಟಿ ಅವರಿಗೆ ನಮ್ಮ ಶಾಸಕರಿಗೆ ಪೂರಕವಾಗಿ ಕೆಲಸವನ್ನು ಶಾಸಕರಿಗೆ ಪೂರಕವಾಗಿ ಯಾಕೆ ಅಂತ ಹೇಳಿದರೆ ನಮಗೆ ನನಗೆ ಸಾಧಾರಣ ತಿಳಿದ ಮಟ್ಟಿಗೆ ನಾನು ಜನಪ್ರತಿನಿಧಿಯಾಗಿ ಅವರೊಟ್ಟಿಗೆ ಓಡಾಡ್ತಿರುವಾಗ ಶಾಸಕರೊಟ್ಟಿಗೆ ಓಡಾಡ್ತಿರುವಾಗ ಅವರು ನಮಗಿಂತ ತುಂಬ ಸ್ಪೀಡ್ ಸ್ಥಳೀಯವಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಜಾಸ್ತಿ ಚುರುಕಾಗಿ ಇರಬೇಕು ಹೊರತು ಒಂದು ಇಡೀ ತಾಲೂಕಿನ ನಾಯಕರು ತನ್ನ ಕಾಲಿಗೆ ಚಕ್ರವನ್ನು ಕಟ್ಟಿ ಇಡೀ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯನ್ನು ಸಂಚರಿಸುವಂಥ ಕೆಲಸವನ್ನು ಮಾಡಿದ್ದಿದ್ದರೆ ಅದು ನಮ್ಮ ಬೆಳ್ತಂಗಡಿ ತಾಲೂಕಿನ ಸನ್ಮಾನ್ಯ ಹರೀಶ್ ಪುಂಜ ಇವರು ಶಾಸಕರು ಅವರಿಗೆ ಪೂರಕವಾಗಿ ಅವರಿಗೆ ಸಹಾಯ ಆಗಬೇಕೆಂಬ ನೆಲೆಯಲ್ಲಿ ನಮ್ಮ ಬದುಕು ಕಟ್ಟೋನ ತಂಡದ ರೂವಾರಿಗಳಾದಂಥ ಮೋಹನ್ ಕುಮಾರ್ ಹಾಗೂ ರಾಜೇಶ್ ಪೈ ಅವರು ಇವರಿಗೆ ಸಹಾಯ ಆಗಬೇಕನ್ನ ದೃಷ್ಟಿಯಲ್ಲಿ ಕಳೆದ ನೆರೆ ಬಂದ ಸಂದರ್ಭದಲ್ಲಿ ಚಾರ್ಮಾಡಿಯಲ್ಲಿ ತೊಡಗಿಸಿದರು ಅಲ್ಲಿ ಸಂಪೂರ್ಣವಾಗಿ ಈಗ ಒಂದು 13 ಹೊಸ ಮನೆ ನಿರ್ಮಾಣ ಆಗ್ತಾ ಉಂಟು ಅಲ್ಲಿ ತೋಟಕ್ಕೆ ಮರಳು ಬಿದ್ದು ಇಡೀ ಕೃಷಿ ನಾಶ ಆಗುವ ಸಂದರ್ಭದಲ್ಲಿ 3 ತಿಂಗಳು ನಾನು ಅವರೊಟ್ಟಿಗೆ ಈ ಮೋಹನ್ ಕುಮಾರ್ ಅವರ ಹಾಗೂ ರಾಜೇಶ್ ಪೈ ಅವರ ಕೈ ಕೆಳಗೆ ನಾನು ಜನಪ್ರತಿನಿಧಿಯಾಗಿ ಅವರೊಟ್ಟಿಗೆ 3 ತಿಂಗಳು ನನ್ನ ಮನೆಯ ಬೆಳಿಗ್ಗೆ 8 ಗಂಟೆಗೆ ಹೊರಟರೆ ರಾತ್ರಿ 8 ಗಂಟೆಗೆ ವಾಪಸ್ ನನ್ನ ಮನೆಗೆ ಬರ್ತಿದ್ದೆ ಆ ಸಂದರ್ಭದಲ್ಲಿ ಎಷ್ಟೋ ಬೇರೆ ಬೇರೆ ಕಡೆಯಿಂದ ಇರಲಿ ನಮ್ಮ ಬೇರೆ ಬೇರೆ ತಾಲೂಕಿನಿಂದ ಸ್ವಯಂ ಸೇವಕರು ಬರ್ತಿದ್ದರು ಆ ಮಣ್ಣನ್ನು ತೆಗಿಲಿಕ್ಕೆ ಬಂದಂಥ ಮರವನ್ನು ತೆಗಿಲಿಕ್ಕೆ ಇಟ್ಯಾಚಿತ್ತು ಬೇರೆ ಬೇರೆ JCP ಇತ್ತು ಎಲ್ಲ ಇದನ್ನು ನೋಡಿಕೊಳ್ಳುವಂಥ ಒಬ್ಬರು ಹೊಣೆಯನ್ನು ನನಗೆ ಈ ತಂಡದ ನಾಯಕರು ನನಗೆ ಕೊಟ್ಟಿದ್ದರು ನಾನು ಸಾಧಾರಣ 3 ತಿಂಗಳು ಅವರೊಟ್ಟಿಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಇದೀಗ ಅವ್ರದ್ದು ಮನೆ ಅವ್ರದ್ದು ಆಗ್ತಾ ಉಂಟು ಮನೆ ಸಾಧಾರಣ ಒಂದು 75% ಮುಕ್ತಾಯ ಹಂತಕ್ಕೆ ಬಂತು ಅದ ನಂತರ ಮಹಾಮಾರಿ ಕೊರೋನಾ ಬಂತು ಶಾಸಕರಿಗೆ ಇನ್ನೊಂದು ಹೊಡೆತ ಒಂದು ಹೊಡೆತ ನೆರೆಯಿಂದಾಗಿ ಇನ್ನೊಂದು ಹೊಡೆತ ಇಡೀ ತಾಲೂಕಿಗೆ ಮಾನ್ಯ ಶಾಸಕರು ಸನ್ಮಾನ್ಯ ಹರೀಶ್ ಪುಂಜರವರು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಇನ್ನೊಂದು ಹೊಡೆತ ಬಂತು ಅದೇ ಮಹಾಮಾರಿ ಇಡೀ ಪ್ರಪಂಚಕ್ಕೆ ಬಂದಿರತಕ್ಕಂಥ ಒಂದು ಕೊರೋನಾ ಆ ಸಂದರ್ಭದಲ್ಲಿ ಕೂಡ ಶಾಸಕರು ಎಲ್ಲ ಕಡೆಗೆ ಓಡಾಟ ಮಾಡಿ ಇದ್ದ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಏನೇನು ಅವರಿಗೆ ಕೊಡಬೇಕು ಆ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಇದೇ ಬದುಕು ಕಟ್ಟೋ ತಂಡದ ನಾವೆಲ್ಲ ಒಂದು ಸಾಧಾರಣ ಒಂದು 200-300 ಸದಸ್ಯರು ಸೇರಿ ಶಾಸಕರ ಒಂದು ಬೆನ್ನೆಲುಬಾಗಿ ಶಾಸಕರಿಗೆ ಸಹಾಯಕರಾಗಿ ನಾವೆಲ್ಲ ನಿಂತಿದ್ದೇವೆ ಆ ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ಗ್ರಾಮ ಇರಲಿ ಪ್ರತಿಯೊಂದು ಭಾಗಕ್ಕೆ ಅವರೊಟ್ಟಿಗೆ ತೆರಳಿ ಇಲ್ಲಾದರೆ ನಾವು ಸ್ವಯಂ ಪ್ರೇರಿತವಾಗಿ ನಾವು ಹೋಗಿ ಇಂಥ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕೆನ್ನುವ ದೃಷ್ಟಿಯಲ್ಲಿ ಅಂದರೆ ನೀವು ಏನೇನು ಹೇಳ್ತಾ ಇದ್ದೀರಿ ಅಂತಂದರೆ ಶಾಸಕರು ಅಂದರೆ ನಮ್ಮ ಸರ್ಕಾರದ ನಿಯಮಗಳ ಪಾಲನೆಯ ಜೊತೆಗೆ ಸರ್ಕಾರದ ಏನು ಆದೇಶವನ್ನು ತಾವು ಸಹಿತ ಪಾಲಿಸುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸದ ಜೊತೆಗೆ ಏನೆಲ್ಲ ಅವರಿಗೆ ತಲುಪಬೇಕು ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೋ ಅವರಿಗೆ ಸ್ಪಂದಿಸುವ ಕೆಲಸವನ್ನು ಶಾಸಕರ ಜೊತೆಗೆ ತಾವು ಕೂಡ ಅದರಲ್ಲಿ ಭಾಗವಹಿಸಿ ಮಾತಾಡ್ತಾ ಇದ್ದೀರಿ ನಿಮ್ಮ ತಂಡ ಕೂಡ ಮಾಡ್ತಾ ಇದೆ ಖಂಡಿತವಾಗಿ ಶಾಸಕರಿಗೆ ಅದು ನಮ್ಮದೊಂದು ಪೂರಕವಾಗಿರುವಂಥ ಒಂದು ನಮ್ಮ ತಂಡದು ಪ್ರತಿಯೊಂದು ಶಾಸಕರ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಕಳೆದ ವರ್ಷ ಕೂಡ ಭಾಗಿಯಾಗಿದ್ದೇವೆ ಇದೇ ಈ ಜಾಗದಲ್ಲಿ ಲಾಸ್ಟ್ ಟೈಮ್ ಸಾಧಾರಣ ನಾವು ಎಷ್ಟು ಒಂದೊಂದು ಗ್ರಾಮಕ್ಕೆ ಸಾಧಾರಣ 100-200 ಹೀಗೆ ಇಂಥ ಎಲ್ಲ ಕಿಟ್ಟನ್ನು ತಯಾರಿಸುವಂಥ ಕೆಲಸವನ್ನು ನಾವು ಮಾಡಿ ನಾವೇ ಬದುಕು ಕಟ್ಟೋ ತಂಡದವರು ಮಾಡಿಕೊಟ್ಟು ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಉಜಿರೆಯ ರತ್ನೋರ್ಬ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅದೊಂದು ಇತಿಹಾಸವನ್ನೇ ನಿರ್ಮಿಸುವಂಥ ಒಂದು ಕೆಲಸ ಅದು ಯಾಕೆ ಅಂತ ಹೇಳಿದರೆ ಮಾನ್ಯ ಸಂಸದರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಕೂಡ ಈ ತಂಡದ ಬಗ್ಗೆ ಆಗಲಿ ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರ ಬಗ್ಗೆ ಆಗಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೂ ಕೂಡ ಈ ತಂಡ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಅರಿವು ಆಗಿದೆ ಖಂಡಿತ ಆಗಿದೆ ಈ ತಂಡ ಅಂತೇಳಿದರೆ ಎಲ್ಲಿ ತನಕ ಅಂತೇಳಿದರೆ ಮೊನ್ನೆ ಇತ್ತೀಚಿನ ಇದು ಈ ಸಲದ ಕೊರೋನಾ ಸಂದರ್ಭದಲ್ಲಿ ಎರಡನೇ ಅಲೆಯ ಸಂದರ್ಭದಲ್ಲಿ ನಾವು ಇಲ್ಲಿ
ನಮ್ಮ ಅದೇ ಬದುಕು ಕಟ್ಟೋಣ ತಂಡದ ಇಬ್ಬರು ನಾಯಕರು ನಾವು ಈ ಸಲ ನಾವು ಏನು ಮಾಡುವ ಎನ್ನುವ ಯೋಚನೆಯನ್ನು ಮಾಡ್ತಿರುವಾಗ ಅವರಿಗೆ ಒಳ್ಳೆದಂತ ಒಂದು ಯೋಚನೆ ಒಳಿತು. ಯಾಕೆ ಅಂತ ಹೇಳಿದರೆ ಇದು ನಾವು ಹೇಳಲಿಕ್ಕೆ ಹೇಳ್ತೇನೆ ಅಂತ ಹೇಳಿದರೆ ಕಳೆದ ಸಲ ಕಿಟ್ಟನ್ನು ತಯಾರಿಸಿಕೊಡುವಂಥ ಕೆಲಸವನ್ನು ನಮ್ಮ ತಂಡ ಮಾಡಿತ್ತು. ನಾನು ಅದರಲ್ಲಿ ಜನಪ್ರತಿನಿಧಿಯಾಗಿ ನಾನು ಸಂಪೂರ್ಣವಾಗಿ ನಾನು ತೊಡಗಿಸಿಕೊಂಡೆ ಅದರಲ್ಲಿ. ಈ ಸಲ ಎರಡನೇ ಅಲೆಯ ಈ ಸಂದರ್ಭದಲ್ಲಿ ಕೆಲವು ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರಲಿ ಒಂದು ಒಂದೊಂದು ಪಿ ಎಸ್ ಅಂತ ಬರ್ತದೆ. ಯಾಕೆ ಅಂತೇಳಿ ಒಂದು ಎರಡು ಮೂರು ಗ್ರಾಮ ಸೇರಿ ಒಂದು ಹಾಸ್ಪಿಟ್ಲ್ ಬರ್ತದೆ. ಆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಹಾಗೆ ಸಿಸ್ಟರ್ಗಳಿದ್ದಾರೆ, ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಶಾ ಕಾರ್ಯಕರ್ತೆಯರು ಈ ಕೆಲಸವನ್ನು ಖಂಡಿತವಾಗಿ ಅವರನ್ನು ನಾವು ಮೆಚ್ಚಲೇಬೇಕು. ಯಾಕೆ ಅಂತ ಹೇಳಿದರೆ ಉತ್ತಮವಾದ ಕೆಲಸ ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಇಲ್ಲಿಯ ನರ್ಸುಗಳು ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಇರಲಿ ನರ್ಸುಗಳಿರಲಿ ಆಶಾ ಕಾರ್ಯಕರ್ತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದನ್ನು ನೋಡುವಾಗ ನಮ್ಮೊಂದು ಇವರು ಈ ಬದುಕು ಕಟ್ಟೋಣ ತಂಡದ ಇಬ್ಬರು ರೂವಾರಿಗಳಾದಂಥ ರಾಜೇಶ್ ಪೈ ಹಾಗೂ ಮೋಹನ್ ಕುಮಾರ್ ಇವರು ಒಂದು ಯೋಚನೆ ಮಾಡಿದರು. ಅವರು ಕಷ್ಟದಲ್ಲಿ ಎಷ್ಟೋ ಕಿಲೋಮೀಟ್ರ್ ಕಟ್ಟಲೆ ದೂರ ನಡ್ಕೊಂಡು ಹೋಗ್ತಾರೆ, ಅವರಿಗೇನಾದರೂ ಒಂದು ಸುಲಭ ಆಗುವ ದೃಷ್ಟಿಯಲ್ಲಿ ಆಪ್ತ ರಕ್ಷಕ ಎನ್ನುವ ವಾಹನವನ್ನು ಕೂಡ ಕೊಡುವ ಅಂತೇಳಿ ಪ್ರತಿಯೊಂದು ಗ್ರಾಮಕ್ಕೆ ಕೊಡುವ ಅಂತೇಳಿ ಯೋಚನೆ ಮಾಡಿದರು. ಆವಾಗ ನಾನು ಜನಪ್ರತಿನಿಧಿಯಾಗಿ ನನ್ನನ್ನು ಕೂಡ ಕರೆದು ಕೇಳಿದರು, ಹೀಗೆ ಮಾಡಿದರೆ ಹೇಗೆ, ನಿಮಗೆ ನೋಡಿಕೊಳ್ಳಿಕ್ಕೆ ಆಗ್ತದಾ? ಖಂಡಿತವಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಸಹ ನಿಮ್ಮೊಟ್ಟಿಗೆ ಇರ್ತೇನೆ. ಖಂಡಿತವಾಗಿ ನೀವು ಯಾವ್ಯಾವ ಇದಕ್ಕೆ ಪಂಚಾಯತಿಗಳಿಗೆ ಇಂಥ ವಾಹನವನ್ನು ಕೊಡಲಿಕ್ಕೆ ನೀವು ಯೋಚನೆ ಮಾಡ್ತೀರಾ, ಸಂಪೂರ್ಣವಾಗಿ ಆ ಎಲ್ಲ ಪಂಚಾಯತಿಗಳಿಗೆ ಹೋಗಿ ನಾನು ನಿಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ ಅಂತ ನಾನು ಒಪ್ಪಿಕೊಂಡೆ. ಅದ ನಂತರ ಎಲ್ಲ ಪಂಚಾಯತಿ ಅಂತ ಹೇಳಿದರೆ ಉಜಿರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಇದೊಂದು ಪಿ ಎಸ್ ಅಂತ ಬರ್ತದೆ. ಅಂದರೆ ಇದಕ್ಕೆ ಮೂರು ಗ್ರಾಮ ಸಂಬಂಧಪಡ್ತದೆ. ಯಾಕೆಂತೇಳಿದ್ರೆ ಒಂದು ಲಾಯ್ಲ, ಒಂದು ಕೊಯ್ಯೂರು, ಒಂದು ಉಜಿರೆ. ಉಜಿರೆ ಎನ್ನುವಂಥ ಬೆಳ್ತಂಗಡಿ ತಾಲೂಕಿನಲ್ಲಿ ದೊಡ್ಡ ಗ್ರಾಮ. ಅದಂದರೆ ಒಂದು ತಾಲೂಕು ಪಂಚಾಯತ್ ಕ್ಷೇತ್ರ, ಒಂದು ಉಜಿರೆ ಗ್ರಾಮ ಪಂಚಾಯತಿ, ಒಂದು ತಾಲೂಕು ಪಂಚಾಯತ್ ಕ್ಷೇತ್ರ, ಅಷ್ಟು ಜನಸಂಖ್ಯೆ ಇದೆ. ಆ ಸಂದರ್ಭದಲ್ಲಿ ಮತ್ತೆ ಸಹ ಏನಂತ ಹೇಳಿದರೆ ಬೇರೆ ಬೇರೆ ಈಗ ಭಾಗದಿಂದ ಹಳ್ಳಿಗಳಿಂದ ಬರುವಂಥದ್ದು ಏನಾದರೂ ಒಂದು ಸಾಮಾನು ಖರೀದಿ ಏನಾದರೂ ಒಂದು ಖರೀದಿ ಮಾಡಬೇಕಾದ್ರೆ ಬರುವುದೇ ಉಜಿರೆ. ಇದೊಂದು ಜಂಕ್ಷನ್ ದೊಡ್ಡ ಜಂಕ್ಷನ್ ಆ ದೃಷ್ಟಿಯಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಕೊರೋನಾ ಪಾಸಿಟಿವ್ ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲ ಅಂತ ಹೇಳುವುದಿಲ್ಲ. ಆದರೂ ಕೂಡ ಜನಸಂಖ್ಯೆ ಅಂದರೆ ಬಂದು ಬೇರೆ ಕಡೆಯಿಂದ ಬಂದು ಪರ್ಚೇಸ್ ಮಾಡುವಾಗ ಏನೋ ಒಂದು ಇರಲಿ, ಅದನ್ನು ಏನೋ ಇದು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾವು ಸಹ ಕೆಲವು ಅಂಗಡಿಯವರಿಗೆ ಸ್ವಲ್ಪ ಒಳ್ಳೆಯ ಇದನ್ನು ಸಂದೇಶವನ್ನು ಕೊಟ್ಟು ಸ್ವಲ್ಪ ಈ ಎರಡನೇ ಈ ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಸ್ವಲ್ಪ ಇಷ್ಟು ಗಂಟೆ ನೀವು ಕೆಲಸ ಮಾಡಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡುವ ಅಂತ ಹೇಳುವ ದೃಷ್ಟಿಯಲ್ಲಿ. ಸರ್, ಈಗ ನೀವು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡುವ ಕೆಲಸವನ್ನೇ ತಾವು ಮಾಡ್ತಾ ಇದ್ದೀರಿ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಯಿತು. ತಮ್ಮ ಈ ಜಿಲ್ಲಾ ಪಂಚಾಯತ್ ಉಜಿರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಸಂಖ್ಯೆ ಎಷ್ಟಿದೆ? ಅಲ್ಲೆಲ್ಲ ಡಾಕ್ಟರ್ಸ್ಗಳಿದ್ದಾರಾ, ನರ್ಸ್ಗಳಿದ್ದಾರಾ? ಬೆಡ್ಗಳ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ಬೆಡ್ಗಳ ಬೇಕಾಗ್ತದೆ, ಬೆಡ್ಗಳ ಸಂಖ್ಯೆಯನ್ನು ಮಾಡಿದ್ದಾರಾ? ಹೋಮ್ ಕ್ವಾರಂಟೈನ್ಗೆ ಏನಾದರೂ ವ್ಯವಸ್ಥೆಯನ್ನು ಮಾಡಿದ್ದಾರಾ? ಎಲ್ಲಾದರೂ ವ್ಯವಸ್ಥೆಯನ್ನು ಮಾಡಿದ್ದಾರಾ? ಈಗ ಹೊರಗಡೆಯಿಂದ ಬಂದಿರ್ತಾರೆ ಅಥವಾ ಪಾಸಿಟಿವ್ ಬಂದಿರ್ತಾರೆ ಅವರು ಮನೆಗಳಲ್ಲಿ ಅವರಿಗೆ ಸಪ್ರೇಟ್ ಆಗಿರಲಿಕ್ಕೆ ವ್ಯವಸ್ಥೆ ಇರಲ್ಲ, ಸಣ್ಣ ಸಣ್ಣ ಮನೆ ಇರ್ತದೆ, ಅಲ್ಲಿ ತುಂಬ ಮಂದಿ ಇರ್ತಾರೆ, ಮಕ್ಕಳು ಇರ್ತಾರೆ, ಹಿರಿಯರು ಇರ್ತಾರೆ, ಅಲ್ಲಿ ಇರೋದು ಕಷ್ಟ ಆಗ್ತದೆ. ಸಪ್ರೇಟಾಗಿ ಅಂದರೆ ಅವರಿಗೆ ಏನು ನಿಯಮವನ್ನು ಪಾಲಿಸಿಕೊಂಡಿರೋದು ಕಷ್ಟ ಅಂದ ಸಂದರ್ಭದಲ್ಲಿ ಅವರಿಗೊಂದು ಏನಾದರೂ ಒಂದು ಕ್ವಾರಂಟೈನ್ ಅಲ್ಲಿ ಇರಲಿಕ್ಕೆ ಅವಕಾಶವನ್ನು ಏನಾದರೂ ಒಂದು ನಿಮ್ಮ ಕಡೆಯಿಂದ, ನಿಮ್ಮ ತಂಡದ ಕಡೆಯಿಂದ ಅಥವಾ ಶಾಸಕರು ಮುತುವರ್ಜಿಯಿಂದ ಏನಾದರೂ ಆಗಿದೆಯಾ? ಖಂಡಿತವಾಗಿ ನಮ್ಮ ಶಾಸಕರ ಮುತುವರ್ಜಿಯಿಂದ ಇದೇ ನಮ್ಮ ಉಜಿರೆಯ ಗ್ರಾಮದಲ್ಲಿ ಇಲ್ಲಿ ಟಿ ಬಿ ಆಸ್ಪತ್ರೆ ಅಂತ ಒಂದು ಸೆಂಟ್ರ್ ಇದೆ, ಅದು ಧರ್ಮಸ್ಥಳದ್ದು. ಓಕೆ, ಒಂದು ಟಿ ಬಿ ಸೆಂಟ್ರ್ ಅಂತೇಳಿ ಆ ಸೆಂಟ್ರನ್ನು ಕೋವಿಡ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಅದನ್ನು ಎಲ್ಲಿ ತನಕ ಅಂತ ಹೇಳಿದರೆ ಅಲ್ಲಿ ಬೇಕಾದಂಥ ನರ್ಸ್ಗಳನ್ನು ವ್ಯವಸ್ಥೆ, ಎಷ್ಟು ನರ್ಸ್ಗಳು ಬೇಕು, ಎಷ್ಟು ಡಾಕ್ಟ್ರ್ ಬೇಕು, ಅದನ್ನು ನೋಡಿಕೊಳ್ಳುವವರು ಯಾರು ಅಂತೇಳಿ ಎಲ್ಲ ಯೋಚನೆ ಮಾಡಿ ನಮ್ಮ ಬೆಳ್ತಂಗಡಿನ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಹರೀಶ್ ಪುಂಜರವರು ಪ್ರಪ್ರಥಮವಾಗಿ ಅದನ್ನು ಆ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಆದ ನಂತರ ಧರ್ಮಸ್ಥಳದ ರಜತಾದ್ರಿ, ಅದು ಫುಲ್ಲು ಒಂದು ಲಾಡ್ಜ್, ಇಡೀ ಲಾಡ್ಜನ್ನೇ ಶಾಸಕರು ಮಾನ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಮಾನ್ಯ ಕಾವಂದರ ಬಲಿ ಬೇಡಿಕೊಂಡಾಗ ಈ ಮಾನ್ಯ ಶಾಸಕರ ಬೇಡಿಕೊಂಡಾಗ ಇದನ್ನು ಅವರಿಗೆ
ಇದು ನಾನು ಕೋವಿಡ್ ಸೆಂಟರ್ ಆಗಿ ಕೊಡ್ತೇನೆ ಅಂತ ಹೇಳಿ ಶಾಸಕರ ಅಪೇಕ್ಷೆಯ ಮೇರೆಗೆ ವೀರೇಂದ್ರ ಹೆಗಡೆ ಅವರು ಸಹಕಾರ ಕೊಟ್ಟು ಅದನ್ನು ಒಂದು ಕೋವಿಡ್ ಸೆಂಟರ್ ಅನ್ನಾಗಿ ಮಾಡಲಿಕ್ಕೆ ಅಥವಾ ನಾವೇನು ಹೇಳ್ತೀವಿ ಈಗ ಕೋವಿಡ್ ಸೆಂಟರ್ ಅನ್ನೋದಕ್ಕಿಂತನೂ ಜಾಸ್ತಿಯಾಗಿ ಕ್ವಾರಂಟೈನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೌದು ಖಂಡಿತ. ಸರ್, ಈಗ ನಮ್ಮ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕಾ ಹಾಸ್ಪಿಟಲನ್ನು ಬಿಟ್ಬಿಡೋಣ, ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ನಮಗೆ ಹಾಸ್ಪಿಟಲ್ಸ್ಗಳೇನಾದರೂ ಬರ್ತದೆಯಾ? ಈಗ ಉಜಿರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ಅಂತ ಹೇಳಿದರೆ ಈಗ ತಾನೇ ಜಿಲ್ಲಾ ಪಂಚಾಯತ್ ಸ್ವಲ್ಪ ಡಿವೈಡ್ ಆಗುವಾಗ ಇಲ್ಲಿ ಏನಾಯ್ತು ಅಂತ ಹೇಳಿದರೆ ಈಗ ಪ್ರಸ್ತುತವಾಗಿರುವಂಥದ್ದು ಉಜಿರೆ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 3 ಗ್ರಾಮ ಇದೆ. ಈಗ ಮುಂಚೆ 8 ಗ್ರಾಮ ಇತ್ತು, ಈಗಿನ ಸಂದರ್ಭದಲ್ಲಿ 3 ಗ್ರಾಮವನ್ನು ಒಂದು ಕೊಯ್ಯೂರು, ಉಜಿರೆ ಹಾಗೂ ಲಾಯ್ಲ ಈ 3 ಗ್ರಾಮ. ಈ 3 ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ನಮ್ಮ ಆರೋಗ್ಯ ಕೇಂದ್ರ ಇದೆ. ಅದಂದರೆ ಹೇಳಿದರೆ ಇಡೀ ಇವರಿಗೆ ಸಂಬಂಧಪಟ್ಟ ಹಾಗೆ ಉಜಿರೆಯಲ್ಲಿ ಉಜಿರೆ ಆರೋಗ್ಯ ಕೇಂದ್ರ ಇದೆ. ಆ ಆರೋಗ್ಯ ಕೇಂದ್ರ ಅದಕ್ಕೆ ಬೇಕಾದಂಥ ನರ್ಸ್ಗಳಿದ್ದಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಾರಣ 21 ಆಶಾ ಕಾರ್ಯಕರ್ತೆಯರು ಈ ಭಾಗದಲ್ಲಿ 3 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಖಂಡಿತವಾಗಿ ಅದಕ್ಕೆ ಅವರಿಗೋಸ್ಕರವೇ ನಾವು ಉಜಿರೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು 4 ಆಪ್ತ ರಕ್ಷಕ ವಾಹನವನ್ನು ಆಶಾ ಕಾರ್ಯಕರ್ತೆಯರು ಡಾಕ್ಟ್ರು ಒಂದು ವೇಳೆ ಸ್ಲ್ಯಾಬ್ ಟೆಸ್ಟ್ಗೆ ಮನೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಅವರಿಗೆ ಗಾಡಿ ಇಲ್ಲ, ಇಲ್ಲಾದರೆ ರಿಕ್ಷಾ ಬಾಡಿಗೆ ಮಾಡಿಕೊಂಡು ಹೋಗಬೇಕು. ಇಂಥ ಈ ಸಂದರ್ಭದಲ್ಲಿ ಇವರಿಗೆ ಆಪ್ತ ರಕ್ಷಕ ವಾಹನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಹರೀಶ್ ಪೂಂಜರವರು ನಮ್ಮ ಎದುರು ಭಾಗದಲ್ಲಿ ಅಲ್ಲಿ ಶಾರದ ಮಂಟಪ ಇದೆ, ಅಲ್ಲಿ ಇದು ಅಲ್ಲಿ ಸಹ ಒಂದು 2-3 ಆಂಬ್ಯುಲೆನ್ಸ್ ವ್ಯವಸ್ಥೆ ದೃಷ್ಟಿಯಲ್ಲಿ ತಕ್ಷಣದ ವ್ಯವಸ್ಥೆಗೆ ಏನು ಬೇಕು ಅವೆಲ್ಲ ವ್ಯವಸ್ಥೆ ಶ್ರಮಿಕದ ಕಡೆಯಿಂದ ಮಾಡಿದ್ದಾರೆ. ಸರ್, ಸೇವಾ ಭಾರತಿ ಎಂಬ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯೊಂದಿಗೆ ಸೇವಾ ಭಾರತಿ ಎಂಬ ಒಂದು ತಂಡವನ್ನು ರಚಿಸಿ ಅದಕ್ಕೆ ಬೇಕಾದಂಥ ಅದೊಂದು ಭಾಗದಲ್ಲಿ ಕೆಲಸ ಮಾಡ್ತಾ ಉಂಟು. ಒಂದು ಭಾಗದಲ್ಲಿ ಬದುಕು ಕಟ್ಟುವ ತಂಡದ ವತಿಯಿಂದ ವಾಹನದ ವ್ಯವಸ್ಥೆ ಮಾಡ್ತಾ ಉಂಟು. ಇದೆಲ್ಲ ಜನಗಳಿಗೆ ಅಂದರೆ ಹೇಳಿದರೆ ಪ್ರತಿಯೊಂದು ಅವರು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಏನಾದರೂ ಉಜಿರೆಗೆ ಬಂದರೆ ಇಮಿಡಿಯೇಟ್ ಡಾಕ್ಟ್ರ್ ಒಂದು ವೇಳೆ ಅವರಿಗೆ ಹೋಗ್ಲಿಕ್ಕೆ ಗಾಡಿ ಇಲ್ಲ ಅಂತ ಹೇಳಿದರೆ ಇಮಿಡಿಯೇಟ್ ಕಾಲ್ ಮಾಡಿದರೆ ನಾವು ಅವರನ್ನು ಮನೆ ತನಕ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ತಮ್ಮ ತಂಡ ಮಾಡ್ತಾ ಇದೆ. ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ತಾವು ಅದೇ ರೀತಿ ಪಂಚಾಯತ್ನವರು ಕೂಡ ಯಾರು ಈಗ ಒಂದು ವೇಳೆ ಕೋವಿಡ್ ಪಾಸಿಟಿವ್ ಆದವರಿಗೆ ಅವರಿಗೆ ಆಹಾರದ ಸಾಮಗ್ರಿಗಳನ್ನು ಬೇಕಾದನ್ನು ಅವರ ಮನೆ ಬಾಗಿಲಿಗೆ ಕೊಂಡೋಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಪಂಚಾಯತ್ ವತಿಯಿಂದ ನಡೀತಾ ಇದೆ. ಸಾರ್ವಜನಿಕರಿಂದ ಕೂಡ ಕೆಲಸಗಳು ಸಂಘ ಸಂಸ್ಥೆಯ ಬೇರೆ ಸಂಘ ಸಂಸ್ಥೆಯಿಂದ ಎಲ್ಲೋ ಒಂದು ಕಡೆ ಯುವ ಶಾಸಕರ ನೇತೃತ್ವದಲ್ಲಿ ಒಂದು ಪಡೆ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಅದು ಹೇಳಲಿಕ್ಕೆ ಅಷ್ಟು ಇಲ್ಲ, ಅವರಿಗೆ ಅಷ್ಟು ಅವ್ರು ಕೆಲಸ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ದಿನದ ನನಗೆ ತಿಳಿದ ಮಟ್ಟಾಗಿ ಅವರು ತಿಳಿದ ಮಟ್ಟಿಗೆ ಅವರೊಂದು 2-3 ಗಂಟೆ ಮಲಗ್ತಾರಾ ಇಲ್ವೋ ಗೊತ್ತಿಲ್ಲ, ಅದು ಸಹ ಅಷ್ಟು ಅವರು ಓಡಾಟ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ತಾವು ಮುಂದಿನ ಹೆಜ್ಜೆ ಇಡಲಿಕ್ಕೆ ರೆಡಿಯಾಗಿದ್ದೀರಿ, ಜಿಲ್ಲಾ ಪಂಚಾಯತದ ಸ್ಪರ್ಧಿಸಿಗೆ ಆಕಾಂಕ್ಷಿಯಾಗಿದ್ದೀರಿ, ತಾಲೂಕು ಪಂಚಾಯತದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಜನರ ಮನ ಗೆದ್ದುಕೊಂಡು ನೀವು ಈಗ ಆ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೀರಿ. ಈ ಸಂದರ್ಭ ನಿಮಗೇನಾದರೂ ನಾ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ಯಾಕೆ ಅರ್ಹ ಅನ್ನೋದನ್ನೇನಾದರೂ ನೀವು ಹೇಳ್ಬೋದಾ? ಖಂಡಿತವಾಗಿ ನಾನು ಒಂದು ಹೇಳಲಿಕ್ಕೆ ಒಂದು ಇಚ್ಛೆ ಪಡ್ತೇನೆ. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಸದಸ್ಯನಾದ ನಂತರ ನನಗೆ ಒಂದು ಕಲ್ಮಂಜ ಗ್ರಾಮ ಪಂಚಾಯತ್ನಲ್ಲಿ ಕಲ್ಮಂಜ ಎನ್ನುವ ಹೆಸರೇ ಸಾಧಾರಣ ಮಟ್ಟಿಗೆ ನಮ್ಮ ಇಲ್ಲಿ ಮೋಹನ್ ರಾವ್ ಕಲ್ಮಂಜ ಅಂತೇಳಿ ಅವರು ಇರುವಾಗ ಒಂದು ಹೆಸರಿತ್ತು. ಅವರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ತೊಂದರೆ ಆದ ನಂತರ ಸ್ವಲ್ಪ ಅವರು ಈ ಸಮಾಜ ಸೇವೆ ಆದರೂ ಕೂಡ ಮಾಡ್ತಾ ಇದ್ರು. ತೆರೆಯ ಮರೆಗೆ ಸರಿದರು. ಹೌದು, ಅವರ
ಆ ಸಂದರ್ಭದಲ್ಲಿ ಕಲ್ಮಂಜೆ ಅಂತ ಹೆಸರಿತ್ತು. ಅದನ್ನು ಪುನಃ ಕಲ್ಮಂಜೆ ಎನ್ನುವ ಹೆಸರು ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಲ್ ನಾನು ಟಾಸಲ್ಲಿ ಗೆದ್ದು ಅಧ್ಯಕ್ಷ ಆದವ. ನಮಗೆ ಮೆಜಾರಿಟಿ ಇಲ್ಲ, ಏನಿಲ್ಲ, ಟೈ ಆಯಿತು. ಆಗುವಾಗ ಅದೃಷ್ಟ ಪರೀಕ್ಷೆಯಲ್ಲಿ ನಾನು ಗೆದ್ದ ವ್ಯಕ್ತಿ. ಅದ ನಂತರ ನನಗೆ ತುಂಬ ಖುಷಿಯಾಯಿತು. ಯಾಕೆಂತ ಹೇಳಿದರೆ ಗೆದ್ದ ನಂತರ ನನಗೆ ನಾನು ಸಹ ಆಗಿ ನನ್ನ ಗ್ರಾಮವನ್ನು ಒಂದು ಒಳ್ಳೆಯ ಗ್ರಾಮವನ್ನಾಗಿ ಪರಿವರ್ತಿಸಬೇಕೆನ್ನುವ ಉದ್ದೇಶದಿಂದ ಪ್ರತಿ ಒಂದು ಮನೆಯಾಗಲಿ ಪ್ರತಿ ಒಂದು ಏರಿಯಾಕ್ಕೆ ನಾನು ಭೇಟಿ ಕೊಟ್ಟು ಯಾರಿಗೆ ಏನು ಸಮಸ್ಯೆ ಉಂಟು, ಎಂತ ಆಗಬೇಕು, ನಮಗೆ ಅಷ್ಟೊಂದು ಕೊರತೆ ಇತ್ತು. ನಾನು ಭಾರತೀಯ ಜನತಾ ಪಕ್ಷದ ಬೆಂಬಲಿತನಾಗಿ ನಾನು ಅವಾಗ ಸ್ಪರ್ಧೆ ಮಾಡಿದವ. ಅವಾಗ ನಮಗೆ ಶಾಸಕರಿಲ್ಲ, ಶಾಸಕರು ಇದ್ದರು, ಬೆಳ್ತಂಗಡಿಗೆ ಇದ್ದರು, ಆದರೆ ಪಕ್ಷಕ್ಕೆ ಪರವಾದಂಥ ಶಾಸಕರು ಇರಲಿಲ್ಲ, ತಮಗೆ ಪರವಾಗಿ ನಿಲ್ಲುವಂಥ ಶಾಸಕರು ಇರಲಿಲ್ಲ. ಆದರೂ ಕೂಡ ನಮಗೆ ಒಂದು ಜಿಲ್ಲಾ ಪಂಚಾಯಿತಿ ಸದಸ್ಯರೊಂದು ನಮಗೆ ಒಳ್ಳೆಯ ವ್ಯಕ್ತಿ ಇದ್ದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಧ್ಯಕ್ಷರಾಗಿ, ತದನಂತರ ಈಗ ಪ್ರಸ್ತುತವಾಗಿ ಧರ್ಮಸ್ಥಳ ಕ್ಷೇತ್ರದ ಸದಸ್ಯರಾದಂಥ ಕೊರಗಪ್ಪ ನಾಯಕರವರು ಅವಾಗ ನಮ್ಮ ಉಜಿರೆ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅವರು ನನಗೆ ತುಂಬ ಅಂತೇಳಿದರೆ ಪ್ರತಿ ಒಂದು ಯಾವುದೇ ಕೆಲಸ ಮಾಡುವಾಗ ನನಗೆ ಪ್ರತಿ ಒಂದಕ್ಕೆ ಹೆಜ್ಜೆ ಹೆಜ್ಜೆಗೆ ನನಗೆ ಸಹಾಯ ಮಾಡ್ತಿದ್ರು, ಬೆನ್ನೆಲುಬಾಗಿ ನಿಂತಿದ್ರು. ನಮಗೆ ಇಷ್ಟು ನಮಗೆ ಒಂದು ಪೈಪ್ ಲೈನ್ ಬೇಕು ಕೊರಗಪ್ಪನ್ನ, ನಮ್ಮ ಅಭಿವೃದ್ಧಿ ನಮ್ಮ ಗ್ರಾಮಕ್ಕೆ ಸರಿಯಾಗಿ ನೀರಿಲ್ಲ ಅಂತ ಹೇಳುವಾಗ ಇಮ್ಮಿಡಿಯೇಟಾಗಿ 5 ಲಕ್ಷ ಕೊಟ್ಟು ಇಷ್ಟರವರೆಗೆ ಆ ಒಂದು 5 ಕಿಲೋಮೀಟ್ರ್ನಷ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ಕೊರಗಪ್ಪ ನಾಯಕರು. ಅದು ನನಗೆ ಈಗ ನಾನು ಪ್ರತಿಯೊಂದು ಅದರ ಅರ್ಥ ಏನು ಅಂತಂದರೆ, ನೀವು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಏನೆಲ್ಲ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಅದಕ್ಕೆ ಕೊರಗಪ್ಪ ನಾಯಕರ ಒಂದು ಬೆಂಬಲ, ಅವರ ನಿಮ್ಮ ಸಹಾಯ ಹಸ್ತ ನಿಮಗೆ ಖಂಡಿತವಾಗಿತ್ತು. ಖಂಡಿತ, ಅದು ನಾನು ಈಗ ಯಾವ ಯಾವ ಎಲ್ಲಿ ಬೇಕಾದರೂ ನಾನು ಹೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದ ನಂತರ ನಾನು ನಮ್ಮದು ಅಧ್ಯಕ್ಷ ಸ್ಥಾನ ಮುಗಿಯಿತು, ಪುನೊಂದ್ಸಲ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಆಯ್ತು ಆದ ಸಂದರ್ಭದಲ್ಲಿ ನನಗೆ ಸಹ ಒಂದು ಹಠ ಬಂತು. ಯಾಕೆ ಅಂತ ಹೇಳಿದರೆ ಪುನೊಮ್ಮೆ ನಾನು ನಿಲ್ಲಬೇಕಲ್ಲಿ, ಪುನೊಂದು ಸಾರಿ ನಾನು ಸದಸ್ಯನಾಗಬೇಕು. ನನಗೆ ನನ್ನ ಗ್ರಾಮವನ್ನು ಎಲ್ಲ ಕೆಲಸ ಆಗಲಿಲ್ಲ, ಇನ್ನೂ ಸಹ ಕೆಲಸ ಬಾಕಿ ಇದೆ, ಆ ಕೆಲಸ ಮಾಡಬೇಕೆನ್ನುವ ಉದ್ದೇಶದಿಂದ ನಾನು ಪುನಃ ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡುವಾಗ ಅದರಲ್ಲಿ ಕೂಡ ನಾವು ಜಯ ಗಳಿಸಿದೆ. ಅದಾದ ನಂತರ ಆ್ಯಕ್ಚುಲಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಉಜಿರೆ ಗ್ರಾಮ ನಮಗೆ ತಾಲೂಕು ಪಂಚಾಯತಿಗೆ ಅವಾಗ ಇರಲಿಲ್ಲ. ಖಾಲಿ ಉಜಿರೆ ಗ್ರಾಮ ಪಂಚಾಯತ್ ಗ್ರಾಮ ಮಾತ್ರ ಒಂದು ತಾಲೂಕು ಪಂಚಾಯತಿಗೆ ಸೀಮಿತವಾಗಿತ್ತು. ಕಲ್ಮಂಜ ಗ್ರಾಮ ಧರ್ಮಸ್ಥಳಕ್ಕೆ ಸೀಮಿತವಾಗಿತ್ತು, ತಾಲೂಕು ಪಂಚಾಯತ್ ಆಗಿತ್ತು. ಆ ಧರ್ಮಸ್ಥಳ ಅಲ್ಲ, ಮುಂಡಾಜೆ ಕಲ್ಮಂಜ ಮುಂಡಾಜೆ ಇದಾಗಿತ್ತು. ಅದಾದ ನಂತರ ನನ್ನನ್ನು ಪಕ್ಷದ ನಾಯಕರು ಗುರುತಿಸಿ ನನಗೆ ಇಲ್ಲಿ ಒಂದು ತಾಲೂಕು ಪಂಚಾಯತ್ಗೆ ಸ್ಪರ್ಧೆ ಪಂಚಾಯತ್ಗೆ ತಮಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾನು ಜಯಗಳಿಸಿದೆ. ತುಂಬ ಎಡರು ತೊಡರುಗಳಿತ್ತು, ಅದನ್ನು ನಾವು ಇಲ್ಲಿ ಮಾಧ್ಯಮದಲ್ಲಿ ಹೇಳುವಂಥದ್ದು ಹೇಳಲಿಕ್ಕಾಗದಂಥ ಕೆಲವು ವಿಷಯಗಳಿತ್ತು. ಆದರೂ ಕೂಡ ನಾವು ಅಂದರೆ ಪಕ್ಷದೊಳಗಿನ ಗೊಂದಲಗಳಿಂದ ಆದಷ್ಟು ಆ ತೊಡರುಗಳನ್ನೆಲ್ಲ ನಿವಾರಿಸಿಕೊಂಡು ನೀವು ಗೆದ್ರಿ ಪಕ್ಷದ ಬೆಂಬಲಿತನಾಗಿ, ಪಕ್ಷದ ಹಿರಿಯರು ಪಕ್ಷದ ಬೆಂಬಲಿತರಾಗಿ ಗೆದ್ರು ಅಥವಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ರು? ಪಕ್ಷದ ಅಭ್ಯರ್ಥಿಯಾಗಿ ನಾನು ಗೆದ್ದೆ. ಪಕ್ಷದ ಅಭ್ಯರ್ಥಿಯಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಗೆದ್ದೆ. ಪ್ರಾಮಾಣಿಕವಾಗಿ ಉಜಿರೆಯ ತಾಲೂಕು ಪಂಚಾಯತ್ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದ ಅಷ್ಟು ನಾನು ಶ್ರಮಪಟ್ಟು ನಾನು ಅಭಿವೃದ್ಧಿಗೆ ಶ್ರಮಿಸಿದೆ. ತದನಂತರ ನಮಗೆ ಬೆಳ್ತಂಗಡಿ ತಾಲೂಕಿಗೆ ನಮಗೆ ಒಬ್ಬರು ಯುವ ಶಾಸಕರು ಸನ್ಮಾನ್ಯ ಹರೀಶ್ ಪುಂಜರವರು ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಸಾಸಕರಾಗಿ ಆಯ್ಕೆಯಾಗಿ ಬಂದರು. ಅದಾದ ನಂತರ ಅವರು ಸಹ ಕಾಲಿಗೆ ಗೆಜ್ಜೆ ಕಟ್ಟಿ ಇಡೀ ಗ್ರಾಮವನ್ನು ಸುತ್ತಾಡಿದರು. ನಮಗೆ ಸಹ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕೆನ್ನುವ ದೃಷ್ಟಿಯಲ್ಲಿ ಶಾಸಕರ ಹತ್ರ ಪ್ರತಿ ಒಂದು ಸಮಯದಲ್ಲಿ ಶಾಸಕರೇ ನಮಗೆ ಇಷ್ಟು ಕೊಡಿ, ನಮ್ಮ ಅನುದಾನ ಇಷ್ಟು ಕೊಡಿ ಅಂತ ಹೇಳುವಾಗ ನಮಗೆ ಯಾವುದು ಇಲ್ಲ ಅಂತ ಹೇಳಲಿಲ್ಲ. ಪ್ರತಿ ಒಂದು
ಅಂತದಲ್ಲಿಯೂ ಇಲ್ಲಿ ಪ್ರತಿಯೊಂದು ವಾರ್ಡಿಗೆ ನಮ್ಮ ಶಾಸಕರು ಬಂದ ನಂತರ 80 ಲಕ್ಷ 60 ಲಕ್ಷ ಪ್ರತಿ ಒಂದು ವಾರ್ಡಿಗೆ ಕೊಟ್ಟು ಕಾಂಕ್ರೀಟೀಕರಣ ರಸ್ತೆ ಮಾಡಿಸಿದರು ಉಜಿರೆಯ ಅಂದರೆ ನೀವು ಕೊಟ್ಟ ಎಲ್ಲಾ ಪ್ರಪೋಸಲ್ ಅನ್ನು ಬಹುತೇಕವಾಗಿ ಅದು 99% ಅಂತ ಹೇಳಬಹುದು ಪ್ರತಿ ಒಂದು ಕಾಮಗಾರಿ ಏನು ಹೇಳಿದ ಕೆಲಸವನ್ನ ನಮಗೆ ಫುಲ್ ತುಂಬಾವಾಗಿ ತುಂಬಾ ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಹತ್ತಿರದಲ್ಲಿ ಇದು ಉಜಿರೆಯ ಜನಾರ್ದನ ಸ್ವಾಮಿ ಕ್ಷೇತ್ರ ಆ ಭಾಗಕ್ಕೆ ಹೋದ್ರೆ ಸೂರ್ಯ ಮಣ್ಣಿನ ಆರಾಕೆಯ ಒಂದು ಪವಿತ್ರವಾದ ಕ್ಷೇತ್ರ ನಮಗೆ ಅಲ್ಲಿ ಮುಂಚಿನ ಎರಡು ಸಲ ನಾವು ಕಾಲ್ನಡಿಗೆ ಜಾಥಾವನ್ನು ಕೂಡ ಪ್ರತಿಭಟನೆ ಮೂಲಕ ಮಾಡಿದ್ದೇವೆ ಆದರೆ ಅದಕ್ಕೆ ಯಾವ ಶಾಸಕರಿಗೆ ಬಂದಾದರೂ ಅದಕ್ಕೆ ಒಂದು ಡಾಮರ್ ಆಗಲಿ ಕಾಂಕ್ರೀಟೀಕರಣ ಮಾಡಲಿಕ್ಕಾಗಲಿಲ್ಲ ಆದರೆ ನಮಗೆ ಈಗ ಒಂದು ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತದೆ ಈ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ಹರೀಶ್ ಪುಂಜರೇ ಬರಬೇಕಿತ್ತು ಅಂತ ನಮಗೆ ಒಂದು ಅನಿಸ್ತಿದೆ ಅವರು ಬಂದ ನಂತರ ಈ ಪ್ರಪ್ರಥಮವಾಗಿ ಅವರು ಕೆಲಸ ಮಾಡಿದ್ದೆ ಸೂರ್ಯ ದೇವಸ್ಥಾನ ಸದಾಶಿವೇಶ್ವರ ದೇವಸ್ಥಾನಕ್ಕೆ ಒಂದು 75 ಲಕ್ಷ ಅನುದಾನವಿಟ್ಟು ಕಾಂಕ್ರೀಟೀಕರಣ ಮಾಡಿದರು ಅದಾದ ನಂತರ ಪುನಃ ಬೇರೆ ಪುನಃ ಆ ನಡ ಗ್ರಾಮದಿಂದ ಬರುವ ಸ್ವಲ್ಪ ಆಚೆ ನೋಡಿ ಅದನ್ನು ಕೂಡ ಕನ್ನಡಿ ಗ್ರಾಮಕ್ಕೆ ಅಲ್ಲಿ ಕೂಡ ಕಾಂಕ್ರೀಟೀಕರಣ ಮಾಡಿ ಅಂದರೆ ಎಲ್ಲ ರಸ್ತೆ ಸಂಪೂರ್ಣವಾಗಿ ರಸ್ತೆ ಆಗಿದೆ ಅದು ನಮಗೆ ಒಂದು ಹೆಮ್ಮೆ ಯಾಕೆ ಅಂತ ಹೇಳಿದರೆ ನಿಮ್ಮ ನಿರೀಕ್ಷೆಗಳಿಗೆಲ್ಲ ಸ್ಪಂದಿಸುತ್ತಾ ಏನೆಲ್ಲ ಸಾಧ್ಯನೋ ಅವರೆಲ್ಲಕ್ಕೂ ಕೆಲಸವನ್ನು ಖಂಡಿತವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಿಮಗೂ ಕೂಡ ಅದರಿಂದ ಅನುಕೂಲ ಆಯಿತು ತಾಲೂಕು ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ನೀವು ಮಾಡಲಿಕ್ಕೆ ಸಾಧ್ಯ ಆಯಿತು ನೀವು ಸ್ವತಂತ್ರವಾಗಿ ಈಗ ಜಿಲ್ಲಾ ಪಂಚಾಯತದ ಅನುದಾನ ಅಥವಾ ಶಾಸಕರ ಅನುದಾನ ಅದನ್ನೇ ಬಿಡೋಣ ನೀವು ಹೆಚ್ಚುವರಿಯಾಗಿ ಎಷ್ಟು ಅನುದಾನವನ್ನು ತಮ್ಮ ಕ್ಷೇತ್ರಕ್ಕೆ ತಂದ ತಾಲೂಕು ಪಂಚಾಯತ್ ಕ್ಷೇತ್ರಕ್ಕೆ ತಾಲೂಕು ಪಂಚಾಯತಿಗೆ ಬರುವಂಥ ಅನುದಾನ ತುಂಬ ಕಮ್ಮಿ ಗೊತ್ತಿರ್ಬೋದು ಎಲ್ಲ ವಿಷಯದಲ್ಲಿ ತಾಲೂಕು ಪಂಚಾಯತ್ ಖಾಲಿ ಒಂದು ನಮಗೇನಂತ ಹೇಳಿದರೆ ಅಧಿಕಾರಿಗಳಿಗೆ ಮತ್ತು ನಮಗೆ ತಾಲೂಕು ಪಂಚಾಯತ್ ಜನಪ್ರತಿನಿಧಿಗಳಿಗೆ ಒಂದು ಕೊಂಡಿಯಾಗಿರುವಂಥ ಒಂದು ಈ ತಾಲೂಕು ಪಂಚಾಯತ್ ಅನುದಾನ ಹೆಚ್ಚಾಗಿ ಗ್ರಾಮ ಪಂಚಾಯತಿಗೆ ಬರ್ತದೆ ಜಿಲ್ಲಾ ಪಂಚಾಯತಿಗೆ ಬರ್ತದೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರ ಹತ್ರ ಕೇಳಬೇಕು ನಮಗೆ ಬರುವಂಥ 10 ರಿಂದ 12 ಲಕ್ಷ ಮೊತ್ತ ನಮಗೆ ಬರ್ತಿತ್ತು ವಾರ್ಷಿಕವಾಗಿ ಆ ಅನುದಾನವನ್ನು ಅದಕ್ಕೆ ಸಹ ಒಂದು ಗೈಡ್ಲೈನ್ಸ್ ಅಂತ ಇದೆ ಇಷ್ಟನ್ನು ಈ ಅನುದಾನದಲ್ಲಿ ಕೆಲಸಗಳಿಗೆ ಉಪಯೋಗಿಸಬೇಕು ಒಂದು ಕಡೆಗೆ CDP ಇಲಾಖೆಗೆ ಅಂಗನವಾಡಿಗಳಿಗೆ ಇಷ್ಟು ಉಪಯೋಗಿಸಬೇಕು ಶಿಕ್ಷಣ ಇಲಾಖೆಗೆ ಇಂಥ ಸ್ಕೂಲ್ ಶಾಲೆಗಳಿಗೆ ಉಪಯೋಗಿಸಬೇಕು ಸಾರ್ವಜನಿಕವಾಗಿ ನಮಗೆ ಉಪಯೋಗ ಮಾಡಲಿಕ್ಕೇ ಹಾಗಲ್ಲ ನಾನು ಕೇಳ್ತಾ ಇರೋದು ನೀವು ಹೆಚ್ಚುವರಿಯಾಗಿ ನಿಮ್ಮ ವೈಯಕ್ತಿಕವಾದಂತಹ ಬೇಡಿಕೆ ಹಾಗೂ ನಿಮ್ಮ ನೆಲೆಯಲ್ಲಿ ಹೆಚ್ಚುವರಿಯಾಗಿ ತಾವು ಎಷ್ಟು ಅನುದಾನವನ್ನು ತಂದ್ರಿ ಏನಾದರೂ ನೆನಪಿದೆಯಾ ಅಲ್ಲ ತಾಲೂಕು ಪಂಚಾಯತಿನಿಂದ ನಮಗೆ ಅಷ್ಟೇನು ಹೆಚ್ಚುವರಿಯಾಗಿ ತರಲಿಕ್ಕೆ ಆಗುವುದಿಲ್ಲ ಪಂಚಾಯತಿಯಿಂದನೇ ಅಂತಲ್ಲ ಈಗ ನೀವು ತಾಲೂಕು ಪಂಚಾಯತಿ ಸದಸ್ಯರಾಗಿ ಸಹಜವಾದ ನೀವೊಬ್ಬ ನಾಯಕ ಜನಪ್ರತಿನಿಧಿಯಾಗಿ ತಾಲೂಕು ಪಂಚಾಯತಿಂದ ನಿಮಗೆ ಬರುವ ಅನುದಾನ ಏನಕ್ಕೂ ಸಾಲೋದಿಲ್ಲ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಮಾತನಾಡೋ ಅಥವಾ DC ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿಯೋ ಶಾಸಕರಿಗೆ ಮಾತನಾಡಿಯೋ ಅಥವಾ ಸಚಿವರುಗಳಿಗೆ ಮಾತನಾಡಿಯೋ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ನೀವು ಹೆಚ್ಚುವರಿಯಾಗಿ ಎಷ್ಟು ತಂದ್ರಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ನಮಗೆ ಈ ಎಲ್ಲ ಬೇಡಿಕೆ ಇಟ್ಟಾಗ ನಮಗೆ ಸಾಧಾರಣ ಉಜಿರೆ ಒಂದು ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಾಗಿ ಸುಮಾರು 12 ಕೋಟಿಗಿಂತ ಮೇಲೆ 12 ಕೋಟಿಗಿಂತ ನಿಮ್ಮ ಈ ವ್ಯಾಪ್ತಿಯಲ್ಲಿ ನೀವು ತಂದಿದ್ದೀರಿ ಶಾಸಕರ ಹಾಗೂ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ಅವರ ಸಹಕಾರದ ಸಹಕಾರದಿಂದಾಗಿ ಅದು ನೀವು ನಿಮ್ಮ ಸಮಯದಲ್ಲಾಗಿರೋದ್ರಿಂದ ಅದು ನಿಮಗೂ ಕೂಡ ಕ್ರೆಡಿಟ್ ಖಂಡಿತ ಅದು ಸಹ ಈಗ ಅವರು ಅಷ್ಟು ಅನುದಾನವನ್ನು ಕೊಟ್ಟು ಕೂಡ ಎಲ್ಲ ಕೆಲಸಗಳು ಮುಕ್ತಾಯವಾಗಿದೆ
ಈ ಸಂದರ್ಭದಲ್ಲಿ ತಾವು ಈ ಕೆಟ್ಟ ಸಮಯ ಹೌದು ಈ ಕೆಟ್ಟ ಸಮಯದ ಸಂದರ್ಭದಲ್ಲಿ ಬಹುಶಃ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಚುನಾವಣೆ ತಾಲೂಕು ಪಂಚಾಯತ್ ಚುನಾವಣೆ ಬಹುತೇಕವಾಗಿ 2022 ಕ್ಕೆ ಆಗಬಹುದು ಹೌದು ಈ ಸಂದರ್ಭದಲ್ಲಿ ಆಗಲಿಕ್ಕಿಲ್ಲ ಅನ್ನೋ ಅನುಮಾನಗಳಿವೆ ಮೂರನೇ ಅಲೆಯ ಬರ್ತದೆ ಅಂತ ಹೇಳ್ತಾರೆ ಅದು ಬರದೇ ಹೋದರೆ ಏನು ಡಿಸೆಂಬರ್ ನವೆಂಬರ್ ಡಿಸೆಂಬರಲ್ಲಿ ಆಗಬಹುದು ಆಗಬಹುದು ಒಂದೊಮ್ಮೆ ಈಗ ಮತ್ತೆ ಬೇರೆ ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಯೆಲ್ಲೋ ಫಂಗಸ್ ಅನ್ನೋದು ಕೂಡ ನಮಗೆ ಕಾಣಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ನಿಮ್ಮ ತಂಡ ಹಾಗೂ ಶಾಸಕರ ನೇತೃತ್ವದ ಯುವ ಪಡೆ ಸಜ್ಜಾಗಿದ್ದೀರಿ ಖಂಡಿತ ಸಜ್ಜಾಗಿದ್ದೇವೆ ಹಾಂ ಬಟ್ ಆರ್ಥಿಕವಾಗಿ ಈಗ ನಾವು ಕುಸಿದಿದೆ ಈಗ ನಿಮಗೆ ಮೋಹನ್ ದಾಸ್ ಅವರು ಉದ್ಯಮಿಗಳು ಇಲ್ಲಿ ಲೋಕಲ್ ಉದ್ಯಮಿಗಳು ಮೋಹನ್ ಕುಮಾರ್ ಅವರು ಮತ್ತು ರಾಜೇಶ್ ಪೈ ಅವರು ನಿಮಗೆ ಸಾಕಷ್ಟು ಸಹಾಯವನ್ನು ಒಬ್ಬ ಅನುದಾನಗಳನ್ನು ಕೊಡುವ ಮೂಲಕ ಡೊನೇಷನ್ ಕೊಡುವ ಮೂಲಕ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅವರು ನಿಂತಿದ್ದಾರೆ ಆರ್ಥಿಕ ಕುಸಿತ ಕಂಡಿರುವ ಈ ಸಂದರ್ಭದಲ್ಲಿ ಎಲ್ಲಿವರೆಗೆ ಅವರೆಲ್ಲ ಕೊಡ್ಬೋದು ಬಟ್ ಅವರ ಆರ್ಥಿಕತೆ ಮತ್ತೆ ಎದ್ದೇಳಲಿಕ್ಕೆ ಏನು ಮಾಡ್ಬೋದು ಅನ್ನೋ ಏನಾದರೂ ಯೋಚನೆಗಳು ಜನನಾಯಕರಾಗಿ ತಮಗೂ ತಮ್ಮ ಶಾಸಕರಿಗೂ ಏನಾದರೂ ಇದೆಯಾ ಆ ನಿಟ್ಟಿನಲ್ಲಿ ಪ್ರಯತ್ನ ಏನಾದರೂ ಸಾಗಿದೆಯಾ ಖಂಡಿತವಾಗಿಯೂ ನಮ್ಮ ಶಾಸಕರೊಟ್ಟಿಗೆ ಬೆಳ್ತಂಗಡಿ ತಾಲೂಕಿನ ಯುವ ಶಾಸಕರು ಯಾಕೆ ಅಂತೇಳಿದರೆ ಅವರು ಇಡೀ ಪ್ರತಿಯೊಂದು ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯನ್ನು ಸಂಪರ್ಕಿಸಿದಂಥ ಒಂದು ವ್ಯಕ್ತಿ ಅವರೊಟ್ಟಿಗೆ ಇವತ್ತು ನೋಡಿದರೆ ಉಜಿರೆಯ ಮಾತ್ರ ಉದ್ಯಮಿಗಳಲ್ಲ ಬೆಳ್ತಂಗಡಿ ತಾಲೂಕಿನ ಹಲವಾರು ಉದ್ಯಮಿಗಳು ಇವರಿಗೆ ಬೆನ್ನೆಲುಬಾಗಿ ನಿಲ್ಲಿಕ್ಕೆ ಇನ್ನೂ ಕೂಡ ಖಂಡಿತರಾಗಿದ್ದಾರೆ ನಾನಿಲ್ಲಿ ಕೇಳಿದ್ದು ಒಂದೇ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಹಾಗಾಗಿ ನಾನು ಇಲ್ಲಿಯ ವಿಷಯವನ್ನು ತಗೊಂಡೆ ಕೇವಲ ಇವರು ಮಾತ್ರ ಅಲ್ಲ ಉದ್ಯಮಿಗಳು ಇಲ್ಲಿ ಎಲ್ಲ ಉದ್ಯಮಿಗಳು ಇದ್ದಾರೆ ನಮ್ಮವರೇ ಆಗಿರೋದ್ರಿಂದ ಅವರೆಲ್ಲರಿಗೂ ಸಮಸ್ಯೆಯಲ್ಲಿರೋ ಕಾರಣ ಆದರೂ ಈ ಎರಡು ನೀವು ಏನು ನೋಟ್ ಮಾಡಿರುವಂಥ ಉದ್ಯಮಿಗಳು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗಿದ್ದಾರೆ ಈ ಎಲ್ಲ ಕೆಲಸಗಳನ್ನು ಅವರು ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಉದ್ಯಮಿಗಳಿಗಾಗ್ತಿರೋ ನಷ್ಟಗಳ ಕಡೆಯೂ ನಾವು ಒಬ್ಬ ನಾಯಕರಾಗಿ ಒಂದು ಆಡಳಿತ ಪಕ್ಷದವರಾಗಿ ಗಮನ ಹರಿಸಬೇಕಾದ್ದು ನಮ್ಮ ಕರ್ತವ್ಯ ಖಂಡಿತ ಅದರ ಬಗ್ಗೆ ಈಗ ತಾನೇ ಅವರು ಖಂಡಿತವಾಗಿ ಆರ್ಥಿಕ ಸಂಕಷ್ಟದಲ್ಲಿ ಇದ್ದರೂ ಕೂಡ ಅವರು ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ಅವರು ಖಂಡಿತವಾಗಿ ಮಾಡೋದಿಲ್ಲ ಯಾಕೆಂತೇಳಿದರೆ ಇವತ್ತಿಗೂ ಕೂಡ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ಸ್ ಇವರ ಉದ್ಯೋಗದಲ್ಲಿ ಸಾಧಾರಣ ಒಂದು 200ಕ್ಕಿಂತ ಮೇಲೆ ಕೆಲಸ ಜನರಿಗೆ ಕೆಲಸ ಕೊಡ್ತಿದ್ದಾರೆ ಈ ಕೊರೋನಾದ ಸಂದರ್ಭದಲ್ಲಿ ಕೂಡ ಅವರಿಗೆ ಕೆಲಸ ಕೊಡ್ತಾರೆ ಅಂತ ಹೇಳಿದರೆ ಅವರಿಗೆ ಈ ಇಷ್ಟೆಲ್ಲ ಸಮಾಜ ಸೇವೆ ಮಾಡುವಾಗ ದೇವರ ಕೂಡ ಒಂದು ಆಶೀರ್ವಾದ ದೇವರ ಬ್ಲೆಸ್ ಕೂಡ ಅವರಿಗಿದೆ ಇದೆ ಖಂಡಿತವಾಗಿದೆ ಇದೆ ರಾಜೇಶ್ ಪೈಗಳಿರಲಿ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈ ಉದ್ಯಮಿಗಳಿಗೆ ಈ ಏನು ಆರ್ಥಿಕ ನಷ್ಟದ ಕಡೆಗೆ ಸಾಕ್ತಾ ಇರೋ ಈ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ ಅನ್ನೋ ಭರವಸೆಯನ್ನು ತಾವೇ ಖಂಡಿತವಾಗಿ ಇಷ್ಟಪಡ್ತೇನೆ ಯಾಕೆ ಅಂತೇಳಿದರೆ ಮೊನ್ನೆ ಒಂದು ಪ್ರಥಮವಾಗಿ ಇಲ್ಲಿ ಇದು ಆಪ್ತರಕ್ಷಕ ವಾಹನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದು ಎಲ್ಲಿ ಈ ಬದುಕಟ್ಟುವನ್ನ ತಂಡದ ಬಗ್ಗೆ ಇಂಗ್ಲೀಷ್ ಪೇಪರಲ್ಲಿ ಕೂಡ ಲೇಖನವನ್ನು ಮಾಡಿದ್ದಾರೆ ಪ್ರಕಟವಾಗಿದೆ ಅವರು ಗುರುತಿಸಿದರು ಮಾಧ್ಯಮಗಳು ಕೂಡ ಖಂಡಿತವಾಗಿ ಯಾಕೆ ಅಂತೇಳಿದರೆ ಅವರು ಸ್ವಂತಕ್ಕೆ ಸ್ವಲ್ಪ ಇಟ್ಟು ಸಮಾಜಕ್ಕೆ ಅರ್ಪಿಸುವಂಥ ವ್ಯಕ್ತಿಗಳು ಸಮಾಜಕ್ಕೆ ಸಹ ಸರ್ವಸ್ವನ್ನು ಅರ್ಪಿಸುವಂಥ ಒಂದು ವ್ಯಕ್ತಿಗಳು ಅವರೆಲ್ಲರ ಸಹಕಾರದಿಂದ ತಾವು ಇನ್ನೂ ಹೆಚ್ಚಿನ ಖಂಡಿತವಾಗಿಯೂ ಆ ಕೆಲಸಗಳನ್ನು ನಿಭಾಯಿಸ್ತೀರಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೂ ತಾವು ಸಿದ್ಧರಿದ್ದೀರಿ ತಾವು ಸಿದ್ಧರಿದ್ದೇನೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಾ ಖಂಡಿತವಾಗಿಯೂ ಉಜಿರೆ ತಾಲೂಕು ಪಂಚಾಯತ್ ಕ್ಷೇತ್ರದ ಎಲ್ಲ ಜನರಿಗೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಕಳೆದ 5 ವರ್ಷದ ಅವಧಿಯಲ್ಲಿ ಉಜಿರೆಯ ಬಗ್ಗೆ
ಉಜಿರೆಯ ಅಭಿವೃದ್ಧಿ ಉಜಿರೆ ತಾಲೂಕು ಪಂಚಾಯತ್ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಮುಂದಿನ ದಿನದಲ್ಲಿ ಕೂಡ ತಮ್ಮೆಲ್ಲರ ಆಶೀರ್ವಾದ ತಮಗೆ ಬೇಕಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ನಿಮ್ಮೆಲ್ಲರ ಸಹ ನಿಮ್ಮೆಲ್ಲರ ಕೆಲಸಕ್ಕೆ ನಿಮ್ಮೆಲ್ಲರ ಜೊತೆಗೆ ಹೆಜ್ಜೆ ಹಾಕಲು ಅವಕಾಶ ಮಾಡಿ ಕೊಡಿ ಅಂತ ಹೇಳಿ ಬಯಸುತ್ತೇನೆ ಖಂಡಿತವಾಗಿ ನಾನು ಸತಸಿದ್ಧವಾಗಿ ನಾನು ಯಾವ ಪೂರ್ಣ ಪ್ರಮಾಣದಲ್ಲಿ ನಾನು ನನ್ನ ರಾಜಕೀಯ ಜೀವನದಲ್ಲಿ ಸಮಾಜ ಸೇವೆಯೇ ನನ್ನ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತಂದ್ರೆ ತಾವು ಸಣ್ಣ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಗುರುತಿಸಿಕೊಂಡವರು ಅದರಲ್ಲಿ ಕೆಲಸ ಮಾಡಿದಂತವರು ಅದರಲ್ಲಿ ಪೂರ್ಣಾವಧಿಯಾಗಿ ಕೆಲಸ ಮಾಡಿ ಅನುಭವ ಇರುವಂಥವರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದಂಥವರು ಸಹಜವಾಗಿ ನಿಮಗೆ ಸೇವೆಯ ಭಾವನೆ ಮೊದಲಿಂದಲೂ ಬಂದಿದೆ ಅದು ಸೇವೆ ಸ್ವಸೇವೆ ಆಗಿ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ನಿಮ್ಮಿಂದ ಈ ಜನರಿಗೆ ಏನೋ ಒಂದು ಉತ್ತಮ ಕೆಲಸಗಳು ಆಗಬಹುದು ಮುಂದೆ ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಣ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನೀವು ಭಾಗವಹಿಸಿ ನಮ್ಮ ಜೊತೆಗೆ ಒಂದು ಈ ಕ್ಷೇತ್ರದ ಬಗ್ಗೆ ತಾವು ಏನು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಹಾಗೂ ಈ ಕ್ಷೇತ್ರದ ಈ ಭಾಗದಲ್ಲಿನ ಯುವಕರು ಹಾಗೂ ಉದ್ಯಮಿಗಳೆಲ್ಲ ಏನೆಲ್ಲ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಪರಿಚಯ ಕಿರು ಪರಿಚಯವನ್ನು ತಾವು ಕೊಟ್ಟಿರಿ ಹಾಗೂ ಶಾಸಕರ ಚುರುಕು ನಡೆಯ ಬಗ್ಗೆಯೂ ತಾವು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಹೇಳಿದ್ರಿ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ.